ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರಿಗುಪ್ಪ ತಾಲೂಕಿನ ಕುರ್ಚಿಗನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗ್ರಾಮದ ಹಳೆಯ ವಿದ್ಯಾರ್ಥಿ ಬಳಗದಿಂದ ನಿವೃತ್ತಗೊಂಡ ಶಿಕ್ಷಕರ ಬೀಳ್ಕೊಡುಗೆ, ಗುರುವಂದನ ಹಾಗೂ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮವನ್ನು ಹಾಲ್ವಿ ಮತ್ತು ಕುರ್ಚಿಗನೂರು ಸಂಸ್ಥಾನ ಮಟ್ಟದ ಶ್ರೀ ಅಭಿನವ ಮಹಾಂತ ಸ್ವಾಮೀಜಿ ಅವರು ಉದ್ಘಾಟಿಸಿದ್ದಾರೆ. ಗ್ರಾಮದಲ್ಲಿ 26 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡ ಕೆ ಕಾಸಿಂ ಸಾಬ್ ಅವರನ್ನ ಹಾಗೂ ಮೊದಲು ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಶಿಕ್ಷಕರು ಆದ ಗಂಗಾಧರ್, ಎಸ್ ಗರ್ಜಪ್ಪ, ಪದ್ಮಾವತಿ, ಹೆಚ್ ನಬಿ ಸಾಬ, ಸಿದ್ದಪ್ಪ, ಸುಭಾಷ್ ವೈಜಿಕುಮಾರ್ ಅವರನ್ನು ಕೂಡ ಸನ್ಮಾನಿಸಿ ಗುರುವಂದನೆ ಸಲ್ಲಿಸಲಾಗಿದೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಆಡಳಿತ ಕುಲಸಚಿವರು ಆದ ಚನ್ನನಗೌಡರು ಮಾತನಾಡಿ, ಇಲ್ಲಿ 4ನೇ ತರಗತಿ ತನಕ ಓದಿದ್ದೇನೆ, ನಾನಿಂದು ಉನ್ನತ ಸ್ಥಾನದಲ್ಲಿ ಇದ್ದೀನಿ ಎಂದರೆ ಶಾಲೆ ನನಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ. ಸರ್ಕಾರಿ ಶಾಲೆಯ ಬಗ್ಗೆ ತಾತ್ಸಾರದ ಪ್ರಶ್ನೆಗೆ ನಾನು ಮತ್ತು ವೇದಿಕೆ ಮೇಲಿನ ಗಣ್ಯರ ಉತ್ತರ ಎಂದರು. ಕಲಬುರಗಿಯ ಉತ್ತರ ವಲಯದ ಎಸಿಪಿ ಜಿ ಚಂದ್ರಶೇಖರ್ ಅವರು ಮಾತನಾಡಿ, ತಂದೆ ತಾಯಿಂದರಿಂದ ಜನ್ಮ ಭಿಕ್ಷೆ, ಅನ್ನದಾತನಿಂದ ಅನ್ನದ ಭಿಕ್ಷೆ ಹಾಗೂ ಗುರುಗಳಿಂದ ಜೀವನದ ಭಿಕ್ಷೆಯನ್ನು ಪಡೆಯುವ ನಾವೆಲ್ಲರೂ ಕೂಡ ಉತ್ತಮ ನಾಗರಿಕರಾಗಿ ಜೀವಿಸಲು ಸಾಧ್ಯವಾಗಿದ್ದು ಅವರನ್ನು ನಾವೆಂದೂ ಮರೆಯಲಾಗದು ಎಂದರು. ಏನಂದ್ರೆ ಬೀಳ್ಕೊಡುಗೆ ಮತ್ತು ಗುರುವಂದನ ನಾವು ಯಾಕೆ ಮಾಡಬೇಕು ಅಂದ್ರೆ, ಸುಮಾರು 26 ವರ್ಷಗಳ ಕಾಲ ಅಂದ್ರೆ ಅವರ ಶಿಕ್ಷಕ ವೃತ್ತಿ ಪ್ರಾರಂಭದಿಂದ ನಿವೃತ್ತಿಯವರಿಗೆ ಇದೇ ಒಂದು ಶಾಲೆಯಲ್ಲಿ ತಮ್ಮ ಇಲ್ಲಿನ ಕಚ್ಚಿಗೂರು ಶಾಲೆಯ ಮಕ್ಕಳ ಏಳಿಗೆಗಾಗಿ ಅವರ ಪೂರ್ತಿ ಜೀವನ ಇಲ್ಲೇ ಅನ್ನು ಕಳೆದಿದ್ದಾರೆ. ಆ ಒಂದು ನೆನಪಿಗೋಸ್ಕರ ನಾವೆಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಶ್ರೀ ಕಾಸಿಂ ಸರ್ ಅವರಿಗೆ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ಅದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಅನ್ಕೊಂಡಿವಿ, ಎಲ್ಲಾ ವಿದ್ಯಾ ಸಾರು ಇಲ್ಲಿದ್ದ ಕೆಲಸ ಮಾಡ್ತಕ್ಕಂತ ಎಲ್ಲಾ ಶಿಕ್ಷಕರನ್ನು ಕರೆಸಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗುತ್ತೆ ಅಂತೇಳಿ ನಾವೊಂದು ರೂಪುರೇಷೆಗಳನ್ನು ಮಾಡಿದೀವಿ. ನಾವು ಅದೇ ರೀತಿ ನಾವೆಲ್ಲಾ ಹಳೆ ವಿದ್ಯಾರ್ಥಿಗಳಿದ್ರು ಕಾಸಿಂ ಸರ್ ಬಂದು ಇಲ್ಲಿ 1998 ಬಂದ್ರು, 98 ಇಲ್ಲಿವರೆಗೆ ಯಾರು ವಿದ್ಯಾರ್ಥಿಗಳು ಇದೀವಲ್ಲ ನಾವೆಲ್ಲ ಸೇರಿಕೊಂಡು ಒಂದು ಪ್ರೋಗ್ರಾಮ್ ಅನ್ನು ಮಾಡೋಣ ಅಂತೇಳಿ ನಾವೊಂದು 4 ಜನ, ಫಸ್ಟ್ ನಾನು ಮತ್ತೆ ಅಂಗಡಿ ಏರಿಯಪ್ಪ ಅವರು, ಗಾದ್ಲಿಂಗಪ್ಪ ಅವರು, ನಾಗರಾಜ್ ಅವರು ಹೇಳಿದ್ವಿ. ಆಮೇಲೆ ಎಲ್ಲರಿಗೂ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ, ಕಾಸಿಂ ಸರ್ ಅವರ ಬೀಳ್ಕೊಡೆ ಕಾರ್ಯಕ್ರಮ ಅಂತೇಳಿ ಒಂದು ವಾಟ್ಸ್ಆಪ್ ಗ್ರೂಪ್. ಹನುಮಂತ ದೇವರ ದೇವಸ್ಥಾನ ಅಂತ ಏನಿದೆಯಲ್ಲ ಅವಾಗ ಹಳೆ ದೇವಸ್ಥಾನ ಇತ್ತು, ಆ ದೇವಸ್ಥಾನದಲ್ಲಿ ನಾವು ಪಾಠವನ್ನ ಕಲಿತಿರ್ತಕ್ಕಂಥವ್ರು. ನಮಗೆ ಕಲಿಸಿರ್ತಕ್ಕಂತಹ ಗುರುಗಳು ದಿವಂಗತ ಮಲ್ಲಿಕಾರ್ಜುನ ಮಾಸ್ಟರ್ ಅವರು. ಅವಾಗ ಮಾಸ್ಟರ್ ಅಂತ ಹೇಳಿದ್ರೆ ಹೆಂಗಂತ ಹೇಳಿದ್ರೆ ಬಹಳ ಕಷ್ಟ ಇತ್ತು. ಅವಾಗ ಮಾಸ್ಟರ್ ಬರ್ತಾರೆ ಅಂದ್ರೆ ಓಡೋಗ್ಬಿಡ್ತಿದ್ವಿ ನಾವು. ಅವ್ರು ಯಾವಾಗಲೂ ಹನುಮಂತ ದೇವರ ಕಟ್ಟೆ ಮೇಲೆ ಕೂತಿರೋರು. ಅಲ್ಲಿ ಯಾರು ಮೇಷ್ಟು ಕೂತಿದ್ದಾರೆ ಅಂತ ಹೇಳಿದ್ರೆ ನಾವು ಅಲ್ಲಿ ಹೋಗ್ತಿರ್ಲಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಮೇಷ್ಟು ಕೂತಂದ್ರೆ ಅಲ್ಲಿ ಯಾರು ಹೋಗ್ತಿರ್ಲಿಲ್ಲ. ಸೊ ಅವರು ಮಾಸ್ಟರ್ ಆಗಿ ಮಾತ್ರ ಇರಲಿಲ್ಲ, ಈ ಊರಿನ ಒಬ್ಬ ಹಿರಿಯರಾಗಿ ಪ್ರತಿಯೊಂದು ವಿಚಾರಗಳನ್ನು ಅವರ ಮನೆಯಲ್ಲಿಯೇ ಮಾತಾಡಿ ಅವರಿಂದಲೇ ಪರಿಹಾರವನ್ನು ಪಡೆತಕ್ಕಂತಹ ಒಂದು ಸಂಸ್ಕಾರ ಅಂದಿನ ದಿನದಲ್ಲಿ ಇತ್ತು. ಶಿಕ್ಷಕರಿಗೂ ಕೂಡ ಅಷ್ಟೇ ಗೌರವವನ್ನ ಉಳ್ಳಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತೇನು ಗುರುವಂದನ ಕಾರ್ಯಕ್ರಮವನ್ನ ನಮ್ಮ ಊರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಇಂದಿನ ಎಲ್ಲ ವಿದ್ಯಾರ್ಥಿ ಬಳಗ, ಯಾಕೆಂತ ಹೇಳಿದ್ರೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಭಿಕ್ಷೆಗಳು ಅಂದ್ರೆ 3 ಭಿಕ್ಷೆಗಳು ಅಂತ. ಯಾವ 3 ಭಿಕ್ಷೆಗಳು ಅಂತ ಹೇಳಿದ್ರೆ, ಒಂದು ತಂದೆ ತಾಯಿಗಳು ಪ್ರಪ್ರಥಮವಾಗಿ ನೀಡ್ತಕ್ಕಂತಹ ಈ ಜನ್ಮದ ಭಿಕ್ಷೆ, ತಂದೆ ತಾಯಿಗಳು ನೀಡ್ತಕ್ಕಂತಹ ಈ ಜನ್ಮದ ಭಿಕ್ಷೆ. ಎರಡನೆಯ ಭಿಕ್ಷೆ ಯಾವುದು ಅಂತ ಹೇಳಿದ್ರೆ ರೈತ ಕೊಡ್ತಕ್ಕಂತಹ ಅನ್ನದ ಭಿಕ್ಷೆ. ಮೂರನೆಯ ಭಿಕ್ಷೆ ಗುರುಗಳು ನೀಡ್ತಕ್ಕಂತಹ ಜ್ಞಾನದ ಭಿಕ್ಷೆ. ಗುರುಗಳು ನೀಡ್ತಕ್ಕಂತಹ, ಶಾಲೆಯ ಮಾಸ್ತರುಗಳು ನೀಡ್ತಕ್ಕಂತಹ ಜ್ಞಾನದ ಭಿಕ್ಷೆ. ಈ 3 ಭಿಕ್ಷೆಗಳನ್ನ ನಾವು ಸಂಪೂರ್ಣವಾಗಿ ಪಡೆದು ನಾವು ಈಗ ಮನುಷ್ಯರಾಗಿ ರೂಪಿತಗೊಂಡಿರೋದ್ರಿಂದ ಇವತ್ತು ನಾವು ನೀವು ಏನಾದರೂ ನೋಡ್ಲಿಕ್ಕೆ, ಕಾಣ್ಲಿಕ್ಕೆ, ಮಾತಾಡ್ಲಿಕ್ಕೆ ಸಾಧ್ಯವಾಗಿದ್ರೆ ಈ 3 ಭಿಕ್ಷೆಗಳು. ಅದೇ ರೀತಿ ಗ್ರಾಮದಲ್ಲಿ ಓದಿ ಸಚಿವ, ರೈಲ್ವೆ, ಅಂಚೆ ಕಚೇರಿ, ನ್ಯಾಯಾಂಗ, ಪೊಲೀಸ್, ಶಿಕ್ಷಣ, ವಿದ್ಯುತ್ ಸರಬರಾಜು, ಸಾರಿಗೆ, ಇನ್ನಿತರ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಗಳು ಆಗಿರುವಂತಹ ಎಲ್ಲ ಹಳೆ ಸ್ನೇಹಿತರು ಒಂದೆಡೆ ಬೆರೆತು ಗ್ರಾಮಕ್ಕೆ ಹಬ್ಬದ ಕಳೆ ತಂದಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಸಂಪನ್ಮೂಲ ಅಧಿಕಾರಿ ತಮ್ಮನಗೌಡ ಪಾಟೀಲ್, ಸಿಆರ್ಪಿ ರಾಜಶೇಖರ್, ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ, ಶಾಲೆಯ ಪ್ರಭಾರಿ ಮುಖ್ಯಗುರು ರಾಘವೇಂದ್ರ ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್.
ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.